ಜಿರಾಫೆಗಳ ಗುಂಪನ್ನು ಟವರ್ ಅಂತ ಕರೀತಾರೆ. ಕಾಫಿ ಪುಡಿ ಕಾಫಿ ಬೀನ್ಸ್ನಿಂದಲೇ ತಯಾರಾಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ಆದರೆ ಈ ಕಾಫಿ ಬೀನ್ಸ್ ಗಿಡಗಳಿಗೆ ಡೈರೆಕ್ಟಾಗಿ ಹುಟ್ಟುತ್ತವೆ ಅಂದುಕೊಳ್ಳೋರೇ ಜಾಸ್ತಿ. ಆದರೆ ಇವುಗಳು ಕಾಫಿ ಚೆರ್ರೀಸ್ ಅನ್ನೋ ಹಣ್ಣಿನ ಬೀಜಗಳು. ಪ್ಲಾಸಿಬೋ ಎಫೆಕ್ಟ್ ಥರ ಚೀರ್ ಲೀಡರ್ ಎಫೆಕ್ಟ್ ಅನ್ನೋ ಒಂದು ಎಫೆಕ್ಟ್ ಇದೆ. ಈ ಎಫೆಕ್ಟ್ ಪ್ರಕಾರ ಪುರುಷ ಅಥವಾ ಸ್ತ್ರೀಯರು ಒಂಟಿಯಾಗಿದ್ದಾಗಿನಿಗಿಂತ ಗ್ರೂಪ್ನಲ್ಲಿ ಇರೋವಾಗಲೇ ಸುಂದರವಾಗಿ ಕಾಣಿಸ್ತಾರಂತೆ. ಚಿಕಾಗೋ ಮ್ಯೂಸಿಯಂನಲ್ಲಿ 3000 ವರ್ಷಗಳ ಹಳೆಯ ಒಂದು ಈಜಿಪ್ಷಿಯನ್ ವುಮೆನ್ ಸ್ಟ್ಯಾಚ್ಯೂ ಇದೆ. ಈ ಸ್ಟ್ಯಾಚ್ಯೂ ಮೈಕೆಲ್ ಜಾಕ್ಸನ್ ಥರಾನೇ ಕಾಣಿಸುತ್ತಂತೆ. ಆದ್ದರಿಂದ ಎಷ್ಟೋ ಜನ ಮೈಕೆಲ್ ಜಾಕ್ಸನ್ ಅವರ ಫ್ಯಾನ್ಸ್ ಈ ಸ್ಟ್ಯಾಚ್ಯೂನ ನೋಡಲು ಹೋಗ್ತಿದ್ದಾರೆ. ಕೆಲವರಿಗೆ ಕಾಫಿ ಕುಡಿದರೇನೆ ಡೇ ಸ್ಟಾರ್ಟ್ ಆಗುತ್ತೆ. ಆದರೆ 17ನೇ ಶತಮಾನದಲ್ಲಿ ಟರ್ಕಿಯಲ್ಲಿ ಕಾಫಿ ಕುಡಿದ್ರೆ ಅದೇ ಅವರ ಜೀವನದಲ್ಲಿ ಕೊನೆ ಕ್ಷಣ. 17ನೇ ಶತಮಾನದಲ್ಲಿ ಟರ್ಕಿಯನ್ನು ಆಳುತ್ತಿದ್ದ ಸುಲ್ತಾನ್ ಮುರದ್ 4 ಅನ್ನೋ ಸುಲ್ತಾನನಿಗೆ ಕಾಫಿ ಅಂದರೆ ಅಸಹ್ಯ. ಕಾಫಿ ಕುಡಿಯೋರನ್ನು ನೋಡಿದರೆ ಅಲ್ಲೇ ಶಿರಚ್ಛೇದನೆ ಮಾಡ್ತಿದ್ದ. ಅಲ್ಲಿ ಕಾಫಿ ಕುಡಿಯೋದು ಅಪರಾಧವಾಗಿತ್ತು. ನೀವು ಎಷ್ಟೋ ಇಂಟರ್ನ್ಯಾಷನಲ್ ಬ್ರಿಡ್ಜಸ್ ಬಗ್ಗೆ ಕೇಳಿರ್ತೀರಿ, ಆದರೆ ಯಾವಾಗಾದರೂ ಪುಟ್ಟ ಇಂಟರ್ನ್ಯಾಷನಲ್ ಬ್ರಿಡ್ಜ್ ಬಗ್ಗೆ ಕೇಳಿದ್ದೀರಾ? ಈ ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕ ಇಂಟರ್ನ್ಯಾಷನಲ್ ಬ್ರಿಡ್ಜ್ ಎಲ್ ಮಾರ್ಕೋ ಬ್ರಿಡ್ಜ್. ಇದು ಸ್ಪೇನ್ ಮತ್ತು ಪೋರ್ಚುಗಲ್ನ ಕೂಡಿಸುತ್ತೆ. ಈ ಬ್ರಿಡ್ಜ್ ಕೇವಲ 10 ಫೀಟ್ ಉದ್ದ, 4.75 ಫೀಟ್ ಅಗಲವಿದೆ. ಇದು ಕೇವಲ ಬೈಕ್, ಸೈಕಲ್ಸ್ ಮತ್ತು ನಡೆದುಕೊಂಡು ಹೋಗುವವರಿಗೆ ಮಾತ್ರ. ಇಷ್ಟು ಸಣ್ಣ ಬ್ರಿಡ್ಜ್ ದಾಟಲು ಆ ದೇಶಗಳ ಸಿಟಿಜನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಬೇಕು. ನಾವು ಈ ಪ್ರಪಂಚದಲ್ಲಿರೋ ವಿವಿಧ ರುಚಿಗಳನ್ನೆಲ್ಲ ಅನುಭವಿಸ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ನಾಲಿಗೆಯಲ್ಲಿರೋ ಟೇಸ್ಟ್ ಬಡ್ಸ್ನೆ. ಆದರೆ ಈ ಟೇಸ್ಟ್ ಬಡ್ಸ್ನ ಜೀವಿತಾವಧಿ ಎಷ್ಟು ಗೊತ್ತಾ? ಕೇವಲ 10 ದಿನಗಳು ಮಾತ್ರ. ಇವು ಪ್ರತಿ 1 ಅಥವಾ 2 ವಾರಕ್ಕೊಮ್ಮೆ ರೀಜನರೇಟ್ ಆಗ್ತಾವಂತೆ. ಆದ್ರಿಂದಲೇ ನಾವೆಲ್ಲ ನಾಲಿಗೆ ಸುಟ್ಟುಕೊಂಡಾಗ ಅಥವಾ ನಾಲಿಗೆಯಲ್ಲಿ ಏನಾದರೂ ಗಾಯಗಳು ಮಾಡಿಕೊಂಡಾಗ ಮತ್ತೆ ಕೆಲವೇ ದಿನಗಳ ಬಳಿಕ ರುಚಿಗಳನ್ನು ಅನುಭವಿಸಲು ಸ್ಟಾರ್ಟ್ ಮಾಡ್ತೀವಿ. ನಾವು ಲಾಸ್ಟ್ ಫ್ಯಾಕ್ಟ್ನಲ್ಲಿ ಈ ಪ್ರಪಂಚದಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಫ್ಲವರ್ ಬಗ್ಗೆ ತಿಳಿದುಕೊಂಡಿದ್ವಿ. ಅದು ಖರೀದಿಸಬಲ್ಲ ಹೂವು. ಆದರೆ ಅದಕ್ಕಿಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೂವು ಇನ್ನೊಂದಿದೆ. ಇದನ್ನು ಖರೀದಿಸೋಕ್ಕೂ ಆಗಲ್ಲ. ಇದರ ಹೆಸರು ಕಡಪುಲ್ ಫ್ಲವರ್. ಇದನ್ನು ಕ್ವೀನ್ ಆಫ್ ದ ನೈಟ್, ಫ್ಲವರ್ ಫ್ರಮ್ ದ ಹೆವೆನ್ ಅಂತಲೂ ಕರೀತಾರೆ. ಯಾಕಂದರೆ ಇದು ರಾತ್ರಿ ಮಾತ್ರ ಅರಳುತ್ತೆ. ಈ ಹೂವು ಕೇವಲ ವರ್ಷಕ್ಕೆ ಒಂದೇ ಸಲ ಹುಟ್ಟುತ್ತೆ. ಆದರೆ ಅಷ್ಟು ದಿನಗಳಿಗೆ ಹುಟ್ಟಿದ ಈ ಹೂವು ರಾತ್ರಿ ಅರಳಿ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಬಾಡಿ ಹೋಗುತ್ತೆ. ಅದಕ್ಕೆ ಇದನ್ನು ಖರೀದಿಸಲು ಬಳಸಲು ಕೂಡ ಆಗೋದಿಲ್ಲ. ನೀವು ಯಾವಾಗಾದರೂ ಜೇನು ಹುಳುಗಳಿಂದ ಕಳಿಸ್ಕೊಂಡಿದ್ದೀರಾ? ಹಾಗಾದರೆ ಅವುಗಳ ಮೇಲೆ ರಿವೆಂಜ್ ತೀರಿಸ್ಕೊಳ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ? ಬೇಕಾಗಿಲ್ಲ. ಯಾಕಂದರೆ ನಿಮ್ಮನ್ನು ಕಚ್ಚಿದ ಜೇನುನೊಣಗಳೆಲ್ಲ ಆಲ್ರೆಡಿ ಸತ್ತು ಹೋಗಿವೆ. ಯಾಕಂದರೆ ಜೇನುನೊಣಗಳು ಯಾರನ್ನಾದರೂ ಕಚ್ಚಿದ ಮೇಲೆ ಸತ್ತು ಹೋಗ್ತವೆ. ಈ ರೀತಿ ಯಾಕಾಗುತ್ತೆ ಅಂದರೆ ಅವು ಕಚ್ಚಿದಾಗ ಅವುಗಳ ಮುಳ್ಳು ನಮ್ಮ ಸ್ಕಿನ್ ಒಳಗಡೆ ಸಿಕ್ಕಿಕೊಳ್ಳುತ್ತೆ. ಆದರೆ ಆ ಹುಳು ಅದರ ಮುಳ್ಳನ್ನು ಹೊರತೆಗೆಯೋಕ್ಕೆ ಪ್ರಯತ್ನಿಸುವಾಗ ಅದು ಹೊರಬಾರದೆ ಫೋರ್ಸ್ಫುಲ್ಲಾಗಿ ಎಳೆಯೋದ್ರಿಂದ ಆ ಮುಳ್ಳು ರಿವರ್ಸ್ನಲ್ಲಿ ಅದರ ದೇಹದೊಳಗಿನ ಪಾರ್ಟ್ಸ್ ಎಲ್ಲ ಹೊರಗೆಳೆಯುತ್ತೆ. ಆಗ ಅದರ ಡೈಜೆಸ್ಟಿವ್ ಪಾರ್ಟ್ಸ್ ಎಲ್ಲ ಹೊರಬಂದು ಅದು ಕಚ್ಚಿದ ಕೆಲವು ನಿಮಿಷಗಳಲ್ಲೇ ಸತ್ತು ಹೋಗುತ್ತಂತೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೆವಿಕ್ವಿಕ್ ಕಣ್ಣಲ್ಲಿ ಬಿದ್ದರೆ ಏನಾಗುತ್ತೆ ಅಂತ ಕೇಳಿದರು. ಈ ಫೆವಿಕ್ವಿಕ್ ಕಣ್ಣಲ್ಲಿ ಬಿದ್ದಾಗ ಕಣ್ಣಿಗೆ ಹೆವಿ ಇಂಜುರಿ ಏನೂ ಆಗೋದಿಲ್ಲ. ಫೆವಿಕ್ವಿಕ್ ಕಣ್ಣಲ್ಲಿ ಬಿದ್ದ ತಕ್ಷಣ ಕಣ್ಣಲ್ಲಿ ಕ್ಲೀನಾಗಿರೋ ನೀರು ಹಾಕಿಕೊಳ್ಳಲು ಫೆವಿಕ್ವಿಕ್ ಕಂಪನಿಯವರೇ ಹೇಳಿದ್ದಾರೆ. ನೀರು ಹಾಕಿಕೊಳ್ಳೋದು ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಕಣ್ಣಿನ ಆಸ್ಪತ್ರೆಗೆ ಹೋಗಲೇಬೇಕು. ಎಷ್ಟೋ ಜನ ಕಣ್ಣಲ್ಲಿ ಫೆವಿಕ್ವಿಕ್ ಬಿದ್ದವರ ಅನುಭವಗಳನ್ನು ಇಂಟರ್ನೆಟ್ನಲ್ಲಿ ಓದಿ ನೋಡಿದರೆ ಅಷ್ಟು ಹೆವಿ ಇಂಜುರಿ ಆದಂತೆ ಕಂಡು ಬರೋದಿಲ್ಲ. ಅಂದರೆ ಕಣ್ಣು ಕಳೆದುಕೊಳ್ಳೋ ಚಾನ್ಸ್ ತುಂಬ ಕಡಿಮೆ. ಫೆವಿಕ್ವಿಕ್ನವರ ವೆಬ್ಸೈಟ್ನಲ್ಲಿ ಕೂಡ ಕಣ್ಣಲ್ಲಿ ಫೆವಿಕ್ವಿಕ್ ಬಿದ್ದಾಗ ನೀರಿನಿಂದ ಒದ್ದೆ ಮಾಡ್ಕೊಳ್ಳಿ, 8 ಅಥವಾ 10 ಗಂಟೆಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಬರೆದಿದ್ದಾರೆ. ಏನೇ ಆಗಲಿ ಫೆವಿಕ್ವಿಕ್ ಕಣ್ಣಲ್ಲಿ ಬಿದ್ದಾಗ ಅದನ್ನು ನೀರಿನಿಂದ ಒದ್ದೆ ಮಾಡಿಕೊಂಡು ಆಸ್ಪತ್ರೆಗೆ ಹೋಗಿ. ನೀವು ರಾಮಾಯಣದಲ್ಲಿ ಬರೋ ಶ್ರವಣ ಕುಮಾರನ ಕತೆ ಕೇಳಿದ್ದೀರಾ? ಅಂಧ ತಂದೆ ತಾಯಿಗಳು ತೀರ್ಥಯಾತ್ರೆಗೆ ಹೋಗಬೇಕೆಂದು ಮಗ ಶ್ರವಣ ಕುಮಾರನ ಬಳಿ ಕೇಳಿಕೊಂಡಾಗ ಶ್ರವಣಕುಮಾರ ಒಂದು ಕಾವಡಿಯನ್ನು ತಯಾರಿಸಿ ಬುಟ್ಟಿಗಳಲ್ಲಿ ತನ್ನ ತಂದೆ ತಾಯಿಯನ್ನು ಕೂರಿಸಿ ಅವರನ್ನು ಹೊತ್ತುಕೊಂಡು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಇದು ತ್ರೇತಾಯುಗದಲ್ಲಿ ನಡೆದದ್ದು. ಇದು ನಡೆದದ್ದ ಅಥವಾ ಕಥೆನಾ ಅನ್ನೋದು ನಿಮ್ಮಿಷ್ಟ. ಆದರೆ ಈ ಕಲಿಯುಗದಲ್ಲಿಯೂ ಕೂಡ ಇದೇ ಕೆಲಸ ಇನ್ನೊಬ್ಬ ವ್ಯಕ್ತಿ ಮಾಡ್ತಿದ್ದಾನೆ. ಆತನ ಹೆಸರು ಕೂಡ ಶ್ರವಣಕುಮಾರನೇ. ಈತ ಮಧ್ಯಪ್ರದೇಶಿಗೆ ಸೇರಿದಾತ. ಬ್ರಹ್ಮಚಾರಿಯಾದ ಈ ಶ್ರವಣಕುಮಾರ ತೀರ್ಥಯಾತ್ರೆಗೆ ಹೋಗಬೇಕೆಂಬ ತನ್ನ ತಾಯಿಯ ಆಸೆಯನ್ನು ಈಡೇರಿಸ್ತಿದ್ದಾನೆ. ಇದಕ್ಕಾಗಿ ತನ್ನ ತಾಯಿಯನ್ನು ಬುಟ್ಟಿಯಲ್ಲಿ ಕೂರಿಸಿ ಕಾವಡಿಯನ್ನು ಹೊತ್ತುಕೊಂಡು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದುಕೊಂಡು ತನ್ನ ತಾಯಿಯನ್ನು ಹೊತ್ತುಕೊಂಡೇ ಹೋಗ್ತಿದ್ದಾನೆ. ನಾರ್ಮಲಾಗಿ ಮನುಷ್ಯರಲ್ಲಿ ಪುರುಷರಿಗೆ 8.5 ಸೆಂಟಿಮೀಟರ್ ಉದ್ದವಾದ ನಾಲಿಗೆ ಇರುತ್ತೆ.
ಮಹಿಳೆಯರಿಗೆ 7.9 ಸೆಂಟಿಮೀಟರ್ನಷ್ಟು ಉದ್ದವಾದ ನಾಲಿಗೆ ಇರುತ್ತೆ. ಆದರೆ ಇಲ್ಲಿ ಕಾಣ್ತಿರೋ ಈ ಮಹಿಳೆಗೆ 10.16 ಸೆಂಟಿಮೀಟರ್ ಉದ್ದವಿರೋ ನಾಲಿಗೆ ಇದೆ. ಪ್ರಸ್ತುತ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ನಾಲಿಗೆ ಇರೋ ವ್ಯಕ್ತಿ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇರೋದು ನಿಕ್ ಸ್ಟೋಬರ್ಲ್ ಅನ್ನೋ ಆತ. ಆದರೆ ಈತನ ನಾಲಿಗೆಯ ಉದ್ದ ಕೇವಲ 10.1 ಸೆಂಟಿಮೀಟರ್. ಆದರೆ ಕಳೆದ ವರ್ಷ ನಮ್ಮ ಇಂಡಿಯಾಗೆ ಸೇರಿದ ವ್ಯಕ್ತಿ ಕೆ ಪ್ರವೀಣ್ ಎಂಬಾತ ತನ್ನ ನಾಲಿಗೆ 10.8 ಸೆಂಟಿಮೀಟರ್ನಷ್ಟು ಉದ್ದ ಇದೆ ಅಂತ ಹೊರಬಂದಿದ್ದಾನೆ. ಪ್ರಸ್ತುತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನವರನ್ನು ಭೇಟಿ ಮಾಡಲು ಈತನ ಬಳಿ ಅಷ್ಟು ಹಣವಿಲ್ಲದಿರೋದ್ರಿಂದ ಅದಕ್ಕೆ ಹಣ ಕೂಡಿಸ್ತಿದ್ದಾನೆ. ಅಷ್ಟರೊಳಗೆ ಈ ಮಹಿಳೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲೈ ಮಾಡಿದರೆ ಈತನಿಗೆ ಬರದೇ ಇರಬಹುದು. ಯಾಕಂದರೆ ಈಕೆ ನಾಲಿಗೆ 10.16 ಸೆಂಟಿಮೀಟರ್ ಇದೆ. ಇಲ್ಲಿ ಕಾಣಿಸ್ತಿರೋ ಈ ಮಹಿಳೆಯ ಹೆಸರು ಶ್ರೇಯಾ ಸಿದ್ದನಗೌಡರ್. ಈ ಮಹಿಳೆಯ ಕೈಗಳು ಇವರವಲ್ಲ, ಒಬ್ಬ ಪುರುಷನವು. ನೀವು ಕೇಳಿದ್ದು ನಿಜಾನೇ. ಈ ಮಹಿಳೆ 2016 ಪುಣೆದಿಂದ ಮಣಿಪಾಲ್ಗೆ ಒಂದು ಓಲ್ವೋ ಬಸ್ನಲ್ಲಿ ಪ್ರಯಾಣಿಸುವಾಗ ಡ್ರೈವರ್ ನೆಗ್ಲಿಜೆನ್ಸ್ನಿಂದ ಆಕ್ಸಿಡೆಂಟ್ ಆಗಿ ತನ್ನ ಎರಡೂ ಕೈಗಳನ್ನು ಕಳೆದುಕೊಂಡಳು. ಆದರೆ 2017 14 ಗಂಟೆಗಳ ಕಾಲ 20 ಸರ್ಜನ್ಸ್ ಸರ್ಜರಿ ಮಾಡಿ ಬೇರೆ ವ್ಯಕ್ತಿಯ ಕೈಗಳನ್ನು ಈ ಮಹಿಳೆಗೆ ಅಳವಡಿಸಿದ್ದಾರೆ. ಈ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಪುರುಷನ ಕೈಗಳನ್ನು ಒಬ್ಬ ಸ್ತ್ರೀಗೆ ಅಳವಡಿಸಿದ್ದಾರೆ. ಪುರುಷನ ಕೈಗಳು ಸ್ತ್ರೀಗೆ ಅಳವಡಿಸಿದ್ದೇ ಒಂದು ಮಿರಾಕೆಲ್. ಆದರೆ ಇದರಲ್ಲಿ ಇನ್ನೊಂದು ವಿಚಿತ್ರ ಏನಂದರೆ, ಈ ಮಹಿಳೆಗೆ ಅಳವಡಿಸಿದ ಕೈಗಳು ಸ್ವಲ್ಪ ಕಪ್ಪಾಗಿ ಇದ್ವು. ಯಾಕಂದರೆ ಆ ಕೈಗಳನ್ನು ಡೊನೇಟ್ ಮಾಡಿದ ಆತನ ಮೈಬಣ್ಣ ಕಪ್ಪಾಗೇ ಇತ್ತು. ಆದರೆ ಈ ಮಹಿಳೆಗೆ ಅಳವಡಿಸಿದ ಮೇಲೆ ಆ ಕೈಗಳು ಈ ಮಹಿಳೆ ಇರೋ ಕಲರ್ಗೇನೆ ಬದಲಾಗಿರೋದು ಇನ್ನೊಂದು ಮಿರಾಕೆಲ್. ನೀವು ಯಾವಾಗಾದರೂ ಎರಡು ದೇಶಗಳ ನಡುವಿನ ಜಗಳವನ್ನು ಪ್ರಕೃತಿ ಸಾಲ್ವ್ ಮಾಡೋದು ಕೇಳಿದ್ದೀರಾ? ಕೇಳಿಲ್ವಾ? ಹಾಗಾದರೆ ಈಗ ಕೇಳೋಣ. ಇದು ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ಆದ ವಿವಾದ. 1970 ಭೋಲಾ ಅನ್ನೋ ಸೈಕ್ಲೋನ್ ಬಂದು ಭಾರತ ಮತ್ತು ಬಾಂಗ್ಲಾದೇಶನ ಬಾರ್ಡರ್ ಇರೋ ಜಾಗದಲ್ಲಿನ ಸಮುದ್ರದಲ್ಲಿ, ಅಂದರೆ ಎಕ್ಸಾಕ್ಟ್ ಆಗಿ ಈ ಸ್ಥಳದಲ್ಲಿ ಒಂದು ಹೊಸ ಐಲ್ಯಾಂಡ್ ಹೊರಬಿತ್ತು. 1974 ನಮ್ಮ ಭಾರತ ದೇಶದವರು ಈ ಐಲ್ಯಾಂಡ್ನ ಡಿಸ್ಕವರ್ ಮಾಡಿದರು. ಇದಕ್ಕೆ ನ್ಯೂ ಮೂರ್ ಐಲ್ಯಾಂಡ್ ಅಂತ ಹೆಸರಿಟ್ಟರು. ನಂತರ 4 ವರ್ಷಗಳಾದಮೇಲೆ ಬಾಂಗ್ಲಾದೇಶದವರು 1978 ಈ ಐಲ್ಯಾಂಡ್ನ ಕಂಡುಹಿಡಿದರು. ಇದಕ್ಕೆ ಅವರು ಸೌತ್ ತಲ್ಪತ್ತಿ ಐಲ್ಯಾಂಡ್ ಅಂತ ಹೆಸರಿಟ್ಟರು. ಈ ಐಲ್ಯಾಂಡ್ ಕೇವಲ 2.5 ಕಿಲೋಮೀಟರ್ಸ್ನಷ್ಟು ಇದ್ದರೂ ಈ ಐಲ್ಯಾಂಡ್ನಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತು ಆಯಿಲ್ ಸಿಗುತ್ತೆ ಅಂತ ಗೊತ್ತಾಯಿತು. ಆದ್ದರಿಂದ ಇಷ್ಟು ಲಾಭವಿರೋ ಈ ಐಲ್ಯಾಂಡ್ನ ಬಿಟ್ಟುಕೊಡೋಕೆ ಎರಡೂ ದೇಶಗಳು ಸಿದ್ಧವಾಗಿರಲಿಲ್ಲ. ನಮ್ಮ ಇಂಡಿಯಾದವರು ಅಂದುಕೊಳ್ಳೋ ಬಾರ್ಡರ್ ಪ್ರಕಾರ ಇದು ನಮಗೆ ಸೇರುತ್ತೆ, ಆದರೆ ಬಾಂಗ್ಲಾದೇಶದವರು ಅಂದುಕೊಳ್ಳೋ ಬಾರ್ಡರ್ ಪ್ರಕಾರ ಇದು ಅವರಿಗೆ ಸೇರುತ್ತೆ. 1981 ಇಂಡಿಯಾ ಈ ಐಲ್ಯಾಂಡ್ನಲ್ಲಿ ಧ್ವಜ ನೆಟ್ಟು ಕ್ಯಾಂಪ್ ಹಾಕಿದಾಗ ಬಾಂಗ್ಲಾದೇಶನವರ ಕಡೆ ಒಂದು ಚಿಕ್ಕ ಘರ್ಷಣೆ ಆಗುತ್ತೆ. ನಂತರ ಈ ಐಲ್ಯಾಂಡ್ ಬಗ್ಗೆ ಈ ಎರಡೂ ದೇಶಗಳು ಒಂದು ನಿರ್ಧಾರಕ್ಕೆ ಬರೋವರೆಗೂ ಇದು ಯಾರದೂ ಅಲ್ಲ ಅಂತ ತೀರ್ಮಾನಿಸಿದರು. 30 ವರ್ಷಗಳಾದರೂ ಈ ವಿವಾದ ಕಂಟಿನ್ಯೂ ಆಗ್ತಾನೇ ಹೋಯಿತು. ಆದರೆ ಈ ವಿವಾದಕ್ಕೆ ಎಂಡ್ ಹೇಳಿದ್ದು ಮಾತ್ರ ಪ್ರಕೃತಿನೇ. ಗ್ಲೋಬಲ್ ವಾರ್ಮಿಂಗ್ನಿಂದ ಈ ಐಲ್ಯಾಂಡ್ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಈ ಐಲ್ಯಾಂಡ್ ಕೊನೆಯ ಬಾರಿ ಕಂಡಿದ್ದು 2011 ಸ್ಯಾಟಲೈಟ್ ಇಮೇಜಸ್ನಲ್ಲಿ. ಇಷ್ಟು ಈ ವಿಡಿಯೋದಲ್ಲೇನೆ ಫ್ಯಾಕ್ಟ್ಸ್. ಈ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.